a votary of truth. Professor K.T. Veerappa. He was born in 1936 at Kilara in Kollegal Taluk. He studied B.A. and M.A. in Maharaja College, University of Mysore. He was a student of Dr. S. Srikanta Sastri during his B.A. and M.A. studies. He has taught Kannada in Maharaja Evening College and later worked as research assistant on the Kannada Encyclopedia project. He was director of Prasaranga, Mysore University Publication Division, for 13 years. Bala santoshinda helbekadantadandre namma bhagya anta kaantade 56 57 58 aa sandarbhadalli Srikanta Sastri gala ವಿದ್ಯಾರ್ಥಿಯಾಗಿ ನಾನು ಕಲಿತಂಥದ್ದು ಬಹಳ ಇದೆ, ಬಹಳ ಸಂತೋಷ ಪಡ್ತೇನೆ. ಮುಖ್ಯವಾಗಿ ಶ್ರೀಕಂಠ ಶಾಸ್ತ್ರಿಗಳು ಹಲವು ಭಾಷೆಗಳನ್ನು ಪಾಂಡಿತ್ಯವನ್ನು ನಮಗೆ ಧಾರೆಯಾಗಿದ್ದಾರೆ. ಅದು ನಾವು ಅವರಲ್ಲಿ ಮೊದಲು ಕಂಡಂಥದ್ದು. ಒಂದು ಭಾಷೆ ಅಲ್ಲ, ಬಹುಶಃ 13-14 ಭಾಷೆಗಳ ಪ್ರಗಲ್ಭ ಪಂಡಿತರಾಗಿದ್ದರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ನಮಗೆ ಎಷ್ಟು ಉಪಯುಕ್ತ, ಎಷ್ಟು ಅವಶ್ಯಕ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಯ ಹೇಳಿ ತಮ್ಮ ವ್ಯಾಸಂಗವನ್ನು ಮುಂದುವರಿಸ್ತಾ ಇದ್ದೆ. ಒಂದು ಅವರಲ್ಲಿ ಹೆಚ್ಚು ಅಪ್ಯಾಯಮಾನವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಒಂದು, ಅವರು ಕರ್ನಾಟಕದ ಇತಿಹಾಸವನ್ನು ಕುರಿತು ಮಾತನಾಡುವಾಗ ಅವರು ಹೃದಯ ತುಂಬಿ ಮಾತಾಡ್ತಿದ್ದದ್ದು ಅಂತಂದರೆ ಇಲ್ಲಿ ಆಳಿದ ದೊರೆಗಳು, ಅವರ ಸಾಂಸ್ಕೃತಿಕ ಹಿನ್ನೆಲೆ, ಅವರು ನಡೆದುಕೊಂಡ ರೀತಿ, ಅವರು ಆಳಿದ ಅನೇಕ ಸಂದರ್ಭಗಳಲ್ಲಿ ಅವರು ಮಾಡಿದ ಕಾರ್ಯ, ಇವನ ಕುರಿತು ಬಹಳ ವಿಶೇಷವಾಗಿ ನಮಗೆ ಮನಬೆಚ್ಚಿ ಮಾತಾಡ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಅವರನ್ನು ಗಮನಿಸಿದಾಗ ಅವರ ಮನಸ್ಸಿನಲ್ಲಿ ತಲಕಾಡು ಗಂಗರು, ಹೊಯ್ಸಳರು ಇವರನ್ನು ಕುರಿತು ಮಾತಾಡುವಾಗ ಬಹಳ ಸಂತೋಷದಿಂದ ಮಾತಾಡೋರು. ಯಾಕೆ ಅಂತಂದರೆ ಅವರು ಕರ್ನಾಟಕಕ್ಕೆ ಒಂದು ಹೊಸ ಸಾಂಸ್ಕೃತಿಕ ಹಿನ್ನೆಲೆಯನ್ನೇ ಕೊಟ್ಟಂಥ ಜನ ಅನ್ನೋದನ್ನು ಅವರು ಹೇಳ್ಕೊಂಡು ಬರೋರು. ಇತಿಹಾಸವನ್ನು ಬರೀ ಇತಿಹಾಸವಾಗಿ ಅವರು ಎಂದೂ ಪಾಠ ಮಾಡಿದವರಲ್ಲ, ಇತಿಹಾಸದ ವಿಷಯಗಳನ್ನು ಕತೆ ಹೇಳಿದಾಗ ಹೇಳ್ಕೊಂಡು ಬಂದವರು, ಕಥೆಯ ರೂಪದಲ್ಲಿ ಹೇಳ್ಕೊಂಡು ಬಂದವರು. ಇದೆ ನಮಗೆ ಎಂದೂ ಇದು ಬರೀ ತಿಂಗಳುಗಳು ವರ್ಷಗಳು ಅವುಗಳನ್ನ ಯುದ್ಧಗಳು ಅವನ್ನ ಖಂಡಿತ ಹೇಳಬೇಕು ಅನ್ನೋ ಉದ್ದೇಶ ಅವ್ರದ ಇದ್ರೂ ಕೂಡ ಅದನ್ನು ಹೇಳುವಂತ ಅಭಿವ್ಯಕ್ತಿ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಶ್ರೀಕೃಷ್ಣ ಶಾಸ್ತ್ರಿಗಳಿಗೆ ಮಾತ್ರ ಸೀಮಿತವಂತ ಒಂದು ನಾನು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕರು ನಮ್ಮ ಹಿಂದಿನ ಜೊತೆಗೆ ನಮ್ಮ ಭಾಳ 3ನೇ ತಲೆಮಾರಿನ ವಿದ್ಯಾರ್ಥಿಗಳು ಅನೇಕರು ಅವರ ತರಗತಿಯ ಪಾಠಗಳನ್ನು ಎಷ್ಟೋ ಲೇಖನಗಳಾಗಿ ಅಚ್ಚು ಮಾಡುತ್ತಾ ಇದ್ದಂಥದ್ದನ್ನು ನಾವು ಗಮನಿಸಿದ್ವಿ. ಕ್ಲಾಸ್ರೂಮ್ ನೋಟ್ಸ್ ಅಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ. ಕೆಲವು ಸ್ನೇಹಿತರು ಅವರು ಕ್ಲಾಸ್ನಲ್ಲಿ ನೀವು ಬರ್ಕೊಳ್ಳಿ ಅಂತ ಯಾರಿಗೂ ಹೇಳ್ತಾರಲ್ಲ, ಆದರೆ ಅವರು ಎಷ್ಟು ನಿಧಾನವಾಗಿ ಹೇಳ್ಕೊಂಡು ಹೋಗುವಾಗ ನಾವು ನಿರರ್ಗವಾಗಿ ಅವರ ಮಾತುಗಳನ್ನು, ಆ ಧಾಟಿಯನ್ನು, ಆಮೇಲೆ ಆ ಚಾರಿತ್ರಿಕ ಅಂಶಗಳನ್ನು ಮನದಟ್ಟಾಗುವ ಹಾಗೆ ನಿರೂಪಿಸೋರು. ಆ ನಿರೂಪಣೆಯನ್ನು ನಾವು ಅಚ್ಚುಕಟ್ಟಾಗಿ
ನಮ್ಮದೇ ಆದ ಭಾಷೆಯಲ್ಲಿ ನಮ್ಮದೇ ಆದ ಚೌಕಟ್ಟಿನಲ್ಲಿ ರಚಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತಿತ್ತು. ಅಂಥ ಮಹಾನುಭಾವರು ನಮಗೆ 2 ವರ್ಷ ಕರ್ನಾಟಕದ ಇತಿಹಾಸವನ್ನು ಬೋಧಿಸಿದ್ರು. ಬೋಧಿಸೋದ್ರ ಜೊತೆಗೆ ಪರೀಕ್ಷೆನೂ ಅವರೇ ಮಾಡಿದ್ರು. ನಾವು ಅದರಲ್ಲಿ ಫಸ್ಟ್ ಕ್ಲಾಸ್ ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ಪಡೆದ್ವಿ ಅಂತಂದರೆ ಅವರು ಎಷ್ಟರ ಮಟ್ಟಿಗೆ ನಮ್ಮನ್ನು ತಿಂದಿದ್ರು, ನಮಗೆ ಬೋಧಿಸಿದ್ರು ಅಂತಕ್ಕಂಥದ್ದು. ಇವತ್ತು ಕೂಡ ಅವರ ಆ ಕಾಲದ ಇತಿಹಾಸ ನಿರೂಪಣೆ ಅದರಲ್ಲೂ ಹೊಯ್ಸಳರ ವಾಸ್ತುಶಿಲ್ಪವನ್ನು ಕೊಡ್ತಿದ್ದದ್ದು, ಆ ದೇವಾಲಯಗಳ ಆ ಸೌಂದರ್ಯವನ್ನು ಹೊರಡಿಸ್ತಕ್ಕಂಥದ್ದು, ಗಂಗರ ಕಾಲದ ಯುದ್ಧದ ಆ ಇದು ವೈಖರಿಗಳನ್ನು ವಿವರಿಸ್ತಕ್ಕಂಥದ್ದು, ಅವೆಲ್ಲವನ್ನು ನೋಡಿದಾಗ ಬಹುಶಃ ಇವರು ಜೊತೆಯಲ್ಲಿ ಇದ್ರೇನೋ ಅನ್ನುವಷ್ಟು ಮಟ್ಟಿಗೆ ಭಾವನೆ ಬರುವ ಹಾಗೆ ನಮ್ಮನ್ನು ಉಳಿದುಂಬಿಸಿ ಸಾಹಿತ್ಯ ಚರಿತ್ರೆ ಇತಿಹಾಸ ಚರಿತ್ರೆಯನ್ನ ನಿರೂಪಿಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಗುಣ ಅವರಲ್ಲಿ ಅಧಿಕವಾಗಿದೆ. ಮತ್ತೊಂದು ಅಂಶ ನಾವು ನೋಡ್ತಕ್ಕಂಥದ್ದು, ಅವರು ಯಾರನ್ನೂ ಪ್ರತ್ಯೇಕವಾಗಿ ನೋಡಿ ಪಾಠ ಮಾಡ್ತಿದ್ದವರಲ್ಲ, ಎಲ್ಲರನ್ನ ಪ್ರೀತಿಯಿಂದ ಮಮತೆಯಿಂದ ಆನಂದದಿಂದ ಕೇಳುವಂತಹ ಓದುವ ಎದನ್ನ ವಿದ್ಯಾರ್ಥಿಗಳು ಕಂಡಾಗ ಅವರು ಮನದುಂಬೆ ಮಾತಾಡುವಂತಹ ಒಂದು ಸ್ವಭಾವ ಅವರಲ್ಲಿ ಇತ್ತು. ಆ ಸ್ವಭಾವಕ್ಕೆ ಒಂದು ಸಾಕ್ಷಿ ಅಂತಂದ್ರೆ ಅಷ್ಟೆಲ್ಲ ಮಕ್ಕಳು ಜೊತೆಯಲ್ಲಿ ಇದ್ದೀರಿ, ನೀವು ಕೊನೆಯ ದಿವಸ ಎಲ್ಲರೂ ನನ್ನ ಜೊತೆ ಟೀ ಕುಡಿದು ಹೋಗ್ಬೇಕು. ನಮಗೆ ಆಶ್ಚರ್ಯ, ಅಂತ ವಿದ್ವಾಂಸರು ನಮ್ಮನ್ನ ಟೀಗೆ ಕರೆದು ಎಲ್ಲರಿಗೂ ಟೀ ಕೊಟ್ಟು ಪ್ರೀತಿಯಿಂದ ತಮ್ಮ ಬೋಧನಾ ವೈಖರಿಯನ್ನ ನಮಗೆ ಪರಿಚಯ ಮಾಡಿ. ಈಗಲೂ ಕೂಡ ನಾವು ಇತಿಹಾಸದ ಕೆಲವು ಅಂಶಗಳನ್ನ ಸುಮಾರು ವಿದ್ಯಾರ್ಥಿಗಳಿಗೆ ಅಥವಾ ಸಭಿಕರಿಗೆ ಹೇಳುವಾಗ ಶ್ರೀಕಂಠ ಶಾಸ್ತ್ರಿಗಳ ಹೇಳಿದ ಎಷ್ಟೋ ಅಂಶಗಳನ್ನ ನಾವು ಈಗಲೂ ನೆನ್ಕೊಳ್ತೀವಿ. ಯಾಕೆ ಅಂತಂದ್ರೆ ಅವರು ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ಹಚ್ಚುತ್ತಿದ್ದು. ಆ ಸವಿನೆನಪಿಗಾಗಿ ಅವರನ್ನ ಕುರಿತು ನಾವು ಒಂದು ಶ್ರೀಕಂಠಿಕ ಅನ್ನುವ ಒಂದು ಅಭಿನಂದನಾ ಗ್ರಂಥವನ್ನ ತರಬೇಕು ಅಂತ ಹೊರಟ್ವಿ, ತಂದ್ವಿ. ಅದರಲ್ಲಿ ಎಲ್ಲ ಸಮಗ್ರ ಇತಿಹಾಸದ ವಿದ್ವಾಂಸರೆಲ್ಲ ಲೇಖನಗಳನ್ನು ಬರೆದುಕೊಡೋದ್ರ ಜೊತೆಗೆ ಅದು ಇಂಗ್ಲಿಷ್ನಲ್ಲಿ ಪ್ರಕಟ ಆದ್ದರಿಂದ ಇಡೀ ಪ್ರಪಂಚದ ಆದ್ಯಂತ ಅದನ್ನು ಮಾರಾಟ ಮಾಡಲಿಕ್ಕೆ ಅದರಿಂದ ಬಂದ ಹಣವನ್ನು ಅವರ ಹೆಸರಿನಲ್ಲಿ ಒಂದು ದತ್ತಿಯನ್ನಾಗಿಟ್ಟು ಒಂದು ಪದಕವನ್ನು ಕೊಡಬೇಕು ಅಂತ ವಿಶ್ವವಿದ್ಯಾಲಯಕ್ಕೆ ಕೋರಲಿಕ್ಕೆ ಅವಕಾಶ ಆಯಿತು. ಆ ಕೋರುವ ಭಾಗ್ಯ ಬಹುಶಃ ನನ್ನ ಅದೃಷ್ಟ ಅಂತ ಕಾಣ್ತದೆ. ಆ ಖಜಾಂಚಿಯಾಗಿದ್ದಾರೆ ಅಂತ ನಾನು ಆ ಕಾಲದಲ್ಲಿ ಆ ಹಣವನ್ನು ವಿಶ್ವವಿದ್ಯಾಲಯಕ್ಕೆ ಕೊಟ್ಟು ನಮ್ಮ ಪ್ರೊಫೆಸರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಹೆಸರಿನಲ್ಲಿ ಅವಿರತವಾಗಿ ಒಂದು ಚಿನ್ನದ ಪದಕ ವಿದ್ಯಾರ್ಥಿಗಳಿಗೆ ಹೋಗ್ತಕ್ಕಂಥದ್ದು ಅನ್ನುವ ಮಟ್ಟಿಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಹಿಸ್ಟ್ರಿ ಆಫ್ ಕರ್ನಾಟಕ, ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಸಾಂಸ್ಕೃತಿಕ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ ಇವೆರಡನ್ನ ಸಮಗ್ರವಾಗಿ ಓದಿದಂತ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಂತ ಅವರಿಗೆ ಅವರಿಗೆ ಈ ಬಹುಮಾನ ಕೊಡ್ತಕ್ಕದ್ದು. ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಏರ್ಪಾಡು ಮಾಡಿದ್ವಿ. ಸಾರ್ಥಕವಾಯಿತು. ನಾವು ಬಹಳ ವರ್ಷ ಅವರನ್ನ ನೆನೆದುಕೊಳ್ಳಿಕ್ಕೆ ಇದೊಂದು 1973 ಆಗಿನ ಕುಲಪತಿಗಳು ಡಾಕ್ಟರ್ ಡಿ ಜವರೇಗೌಡ ಇದ್ರು, ಅವರು ಕೂಡ ನಮ್ಮ ತಂದೆಯ ವಿದ್ಯಾರ್ಥಿ ಆಗಿದ್ದಾರೆ. ಆಮೇಲೆ ಅವಾಗ ಡಾಕ್ಟರ್ ಎಂ ಶೇಖಾಲಿ ಅವರು, ಎಸ್ ಆರ್ ರಾವ್ ಅವರು, ಟಿ ವಿ ಮಹಾಲಿಂಗಂ ಅವರು, ಡಾಕ್ಟರ್ ಟಿ ವಿ ವೆಂಕಟಾಚಾರ್ಯ ಶಾಸ್ತ್ರಿಗಳು, ಬಿ ಆರ್ ಗೋಪಾಲ್ ಇವರೆಲ್ಲ, ತೀತಾ ಶರ್ಮಾ ಅವರು ಕೂಡ ಎಲ್ಲರೂ ಬಂದು ಬಹಳ ವಿಜೃಂಭಣೆಯಿಂದ ನಡೀತು ಆ ಕಾರ್ಯಕ್ರಮ. ನೀವು ಇಂದಿಗೂ ಕಣ್ಣಿಗೆ ಕಟ್ಟುವಂತಿದೆ, ಕೆಲವು ಫೋಟೋಗಳು ಬಹುಶಃ ಇರಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ಅವರೆಲ್ಲ ಎಷ್ಟರ ಮಟ್ಟಿಗೆ ಶ್ರೀಕಂಠ ಶಾಸ್ತ್ರಗಳನ್ನ ಕಣ್ಣಾರ ಕಂಡಂತೆ ಮಾತಾಡಿದ್ರು ಅಂತಂದ್ರೆ, ನಿಜವಾಗ್ಲೂ ಅವರಲ್ಲಿ ಇದ್ದಂತ ಅವರ ವಿದ್ವಾಂಸರ
ಪ್ರೇಮವನ್ನ ಆ ವಾತ್ಸಲ್ಯವನ್ನ ತಮ್ಮ ಮಾತುಗಳಲ್ಲಿ ಆವತ್ತು ಹಿಡಿದಿಟ್ಟಂತ ಸಂದರ್ಭವನ್ನ ನಾವು ಅದರಲ್ಲೂ ನಮ್ಮಲ್ಲಿ ಕುವೆಂಪುರವರ ಮಗ ತೇಜಸ್ವಿ ಇದ್ರು, ಸಿ ಪಿ ಕೃಷ್ಣಕುಮಾರ್ ಇದ್ರು, ನಮ್ಮಲ್ಲಿ ಎಲ್ಲ ಒಟ್ಟು 28 ಜನ ವಿದ್ಯಾರ್ಥಿಗಳಿದ್ವಿ. ಅವರಲ್ಲಿ ನಮ್ಮ ಸ್ನೇಹಿತರೆ ಎಲ್ಲರೂ ಕೂಡ ಅವರ ಭಾಷಣವನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಅವರ ಸಾಹಿತ್ಯ ನಿರೂಪಣೆ, ಇತಿಹಾಸ ನಿರೂಪಣೆ ನಮಗೆ ಬಹಳ ಖುಷಿ ಕೊಡೋದು, ಸಂತೋಷ ಕೊಡೋದು, ಆನಂದ ಕೊಡೋದು. ಅದಕ್ಕಾಗಿ ನಾವು ಸದಾ ಅವರಿಗೆ ಋಣಿಯಾಗಿದ್ದೀವಿ ಅಂತಲೇ ಹೇಳಬೇಕು. ಸರ್, ಆಮೇಲೆ ತಾವು ಪ್ರಸಾರಾಂಗದ ಡೈರೆಕ್ಟರ್ ಆದಾಗ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಕೆಲವು ಪುಸ್ತಕಗಳನ್ನ ಪಬ್ಲಿಷ್ ಮಾಡುವ ಅವಕಾಶ ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಖಂಡಿತ. ನಾನು ಮೊದಲು ವಿಶ್ವಕೋಶದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕನ್ನಡ ವಿಶ್ವಕೋಶದಲ್ಲಿ. ಅಲ್ಲಿಂದ ಪ್ರಸಾರಾಂಗಕ್ಕೆ ನಿರ್ದೇಶಕನಾಗಿ ಹೋದೆ. ಅಲ್ಲಿ ಹೋದಾಗ ನನ್ನ ಖುಷಿ ಪಟ್ಟಂತ ಮೊದಲ ಪ್ರಕಟಣೆ ಅವ್ರದ್ದು ಅಂತಂದ್ರೆ ಹೊಯ್ಸಳ ವಾಸ್ತು ಪಾತಕ. ಬಹುಶಃ ಆ ಕಾಲದಲ್ಲಿ ಒಂದು 50-60 ಚಿತ್ರಗಳನ್ನ ಅಸುಖನಾಸಿಗಳ ಹೇಗಿರ್ತವೆ, ಆ ಶಿಲ್ಪಗಳ ಜೋಡಣೆ ಹೇಗಿರ್ತದೆ, ಅದನ್ನು ಕೆತ್ತಿದಂತಹ ವ್ಯಕ್ತಿಗಳು ಆ ಬುಡದಲ್ಲಿ ಹೇಗೆ ನಿರೂಪಣೆಯಾಗಿದೆ, ಇವೆಲ್ಲವನ್ನ ವಿವರಿಸುವಂತ ಪ್ರತಿಯೊಂದು ಚಿತ್ರದಲ್ಲಿಯೂ ಒಂದು ವಿಶೇಷತೆ ಇದೆ ಅಂತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಒಂದು ದಿವಸ ತಂದು ಇದನ್ನು ಪ್ರಕಟಿಸಬೇಕು ಅನ್ನುವ ಅಭಿಪ್ರಾಯವನ್ನು ಕೊಟ್ಟು ನಾನು ಪ್ರಸಾರಾಂಗ ನಿರ್ದೇಶಕನಾಗಿದ್ದಾಗ ಮಾಡಿದ ಒಂದು ಪ್ರಯತ್ನ ಅಂತಂದ್ರೆ ಅದನ್ನು ಕಮಿಟಿಯ ಮುಂದೆ ಇಟ್ಟು ಪುರಾತತ್ವ ಶೋಧನೆ ಅಂತಕ್ಕಂಥದ್ದು ಒಂದು, ಇದು ಒಂದು ಹೊಯ್ಸಳ ವಾಸ್ತುಶಿಲ್ಪ ಅಂತಕ್ಕಂಥದ್ದು, ಇವೆರಡು ಪುಸ್ತಕಗಳನ್ನ ನನ್ನ ಸಂದರ್ಭದಲ್ಲಿ ನಾನು ಅಲ್ಲಿ ನಿರ್ದೇಶಕನಾಗಿದ್ದ ಸಂದರ್ಭದಲ್ಲಿ ಪ್ರಕಟಣೆ ಆಗಿ ಮರುಮುದ್ರಣವೂ ಆಗುವ ಅವಕಾಶ ನಮ್ಮ ಕಾಲದಲ್ಲೇ ಬಂದದ್ದು. ಭಾರತೀಯ ಸಂಸ್ಕೃತಿ ಕೂಡ, ಭಾರತೀಯ ಸಂಸ್ಕೃತಿ ಎರಡು ಸಾರಿ ರೀಪ್ರಿಂಟ್. ಆಮೇಲೆ ಸಂಶೋಧನಾ ಲೇಖನಗಳು, ಲೇಖನಗಳು ಹೌದು, ಕನ್ನಡ ಅಧ್ಯಯನ ಸಂಸ್ಕೃತಿ, ಕನ್ನಡ ಅಧ್ಯಯನ ಸಂಸ್ಕೃತಿ ಅವ್ರ ಮೂಲಕ ಆಯ್ತು ಅದು. ಬಟ್ ಪ್ರಸಾರಾಂಗದ ಮೂಲಕ ಬಂದಂತ ಇವು ಮೂರು ಪುಸ್ತಕಗಳು ಕೂಡ ಈಗ ಪುನಃ ನೀವು ಅದನ್ನ ಅಚ್ಚು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅಂತ ಪ್ರತಿ ಪುಸ್ತಕಗಳು ಲೋಕದ ಜನಕ್ಕೆ ಆ ಅನುಭವ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾದಂಥದ್ದು, ಅದನ್ನ ಮರೆಯುವಾಗಿಲ್ಲ. ಅಷ್ಟರ ಮಟ್ಟಿದ ಒಂದು ವಿದ್ವಾಂಸರನ್ನ ನೆನ್ಕೊಳ್ಳುವಂತ ಕೆಲಸ ಪ್ರಸಾರಾಂಗದಿಂದ ಆ ಕಾಲದಲ್ಲಿ ಆಯ್ತು. ಅದಕ್ಕೆ ಕುವೆಂಪುರವರು ಬಹಳ ಎನ್ಕರೇಜ್ಮೆಂಟ್. ಆಮೇಲೆ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಬಹುಶಃ ಎಲ್ಲ ಪುಸ್ತಕಗಳಿಗೆ ಮುನ್ನುಡಿ ಬರೆದಿರೋದು ಶ್ರೀ ಇವರು ಕುವೆಂಪು, ಭಾರತೀಯ ಸಂಸ್ಕೃತಿಗೆ ಬಂದಿದ್ದಾರೆ ಅವರು, ಆಮೇಲೆ ಪುರಾತತ್ವ ಶೋಧನೆಗೆ ಬಂದಿದ್ದಾರೆ, ಹೊಯ್ಸಳ ವಾಸ್ತು ಮೂರಕ್ಕೂ ಕುವೆಂಪುರವರು ತಾವೇ, ಆಮೇಲೆ ಪ್ರಪಂಚ ಚರಿತ್ರೆ ರೂಪರೇಖೆಗಳಿಗೂ ಬರೆದಿದ್ದಾರೆ. ಅದು ಟೆಕ್ಸ್ಟ್ ಬುಕ್, ಟೆಕ್ಸ್ಟ್ ಬುಕ್ ಪ್ರಪಂಚ ಚರಿತ್ರೆ ರೂಪರೇಖೆಗಳು ಅಂತಂದ್ಬಿಟ್ಟು ಆ ಕಾಲಕ್ಕೆ ಅಥಾರಿಟೇಟಿವ್ ಟೆಕ್ಸ್ಟ್ ಬುಕ್ ಅಂತ ಅದನ್ನ ಪ್ರಿಸ್ಕ್ರೈಬ್ ಮಾಡಿದ್ರು. ಬಿ ಎ ಡಿಗ್ರಿಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅಂತ. ನನಗೆ ಇತ್ತೀಚೆಗೆ ಒಬ್ಬರು ಪಬ್ಲಿಷರ್ ವೈಫ್ ಕೇಳಿದ್ರು, ನಿಮ್ಮ ತಂದೆಯವರು ಕುವೆಂಪು ಅವರು ಬಹಳ ಕ್ಲೋಸ್ ಆಗಿರ್ಬೇಕು, ಯಾಕಂದ್ರೆ ನಿಮ್ಮ ತಂದೆ ಎಲ್ಲ ಪುಸ್ತಕಕ್ಕೂ ಅವ್ರು ಮುನ್ನುಡಿ ಬರ್ತಿದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಕುವೆಂಪುರವರ ಕೊಠಡಿ ಶ್ರೀಕಂಠ ಶಾಸ್ತ್ರಿಗಳ ಕೊಠಡಿ ಎರಡು ಅಕ್ಕಪಕ್ಕದ, ಆಮೇಲೆ ಕುವೆಂಪು ಅವರು ಪ್ರಿನ್ಸಿಪಾಲ್ ಒಂದು ಅಂತಂದ್ರೆ ಕೊನೆ ಭಾಗದಲ್ಲಿ ಶ್ರೀಕಂಠ ಶಾಸ್ತ್ರಿಗಳಿಗೆ ಆರೋಗ್ಯ ಸ್ವಲ್ಪ ಅನನುಕೂಲ ಆಗಿ ಕಿವಿ ಕೇಳಿಸ್ತಿರ್ಲಿಲ್ಲ, ಕಿವಿಗಿಂತ ಹೆಚ್ಚಾಗಿ ಅವ್ರ ಜ್ಞಾಪಕ ಶಕ್ತಿ ಹಾಳಾಗಿರಲ್ಲ, ಅವ್ರು ನರೇಟ್ ಮಾಡೋರು, ಅವ್ರು ಹೇಳೋರು, ಬಟ್ ನಮ್ಮ ಕಾನ್ವರ್ಸೇಷನ್ ಕಷ್ಟ ಆಗೋ ಆ ದೃಷ್ಟಿಯಿಂದ ಸ್ವಲ್ಪ ತೊಂದರೆ ಆಗೋದೇ ಹೊರತು ಅದರ್ವೈಸ್ ಆ ಕೊನೆಯ ದಿನಗಳಲ್ಲೂ ಕೂಡ ಅವರು ಇತಿಹಾಸ ಬೋಧನೆ ಅಂತಂದ್ರೆ ಅವರಿಗೆ ಪ್ರಾಣ, ಅವರಿಗೆ ಇಷ್ಟವಾದ ಪ್ರಿಯವಾದ ಯಾವುದೇ ಸಂದರ್ಭವನ್ನು ಎತ್ಕೊಂಡು ನಿರಗ್ಗಳವಾಗಿ ಪುಸ್ತಕ ತೆಗೆದು ನೋಡ್ತಿರ್ಲಿಲ್ಲ, ಒಂದು ನೋಟ್ಸ್ ತೆಗೆದು ನೋಡ್ತಿರ್ಲಿಲ್ಲ, ಏನಿಲ್ಲ, ಏನಂದ್ರೆ ಏನಿಲ್ಲ, ಒಂದು ಗಂಟೆ ಸಂಪೂರ್ಣವಾಗಿ
ನೆರೇಟ್ ಮಾಡ್ಕೊಂಡು ವಿಮರ್ಶೆ ಮಾಡಿಕೊಂಡು ಹೋಗೋರು. ಅವರ ನೆರೇಷನ್ಗಳು ಕೆಲವು ಈಗಲೂ ಒಂದು ಒಂದೊಂದು ಸಣ್ಣ ಸಣ್ಣ ನಾಟಕಗಳಾಗಿ ಅಥವಾ ಒಂದು ಕಥಾಗುಚ್ಚವಾಗಿ ತರುವಷ್ಟರ ಮಟ್ಟಿನ ಕೆಲವರ ಇತಿಹಾಸವನ್ನು ನಿರೂಪಣೆ ಮಾಡಿದ್ದರು. ನಾನು ಶಾಂತಲಾ ಬಗ್ಗೆ ಆಗಲಿ, ವಯಸ್ಸಿನ ವಾಸ್ತುಶಿಲ್ಪ ಹೇಳುವಾಗ ಶಾಂತಲಾ ಬಗ್ಗೆ ಆಗಲಿ, ಎರಡನೇ ಇದು ಸೋಮೇಶ್ವರನ ಬಗ್ಗೆ ಆಗಲಿ, ಹೀಗೆ ಒಬ್ಬೊಬ್ಬ ಗಂಗರ ಅನೇಕ ದುರ್ವಿನೀತ ಭೂತುಗ ಇವರನ್ನು ಕುರಿತು ಎಷ್ಟು ಅವರು ಕಲಿಗಳು. ಬರೀ ಅವರು ರಾಜ್ಯ ಆದ್ದಲ್ಲ, ಅವರೇ ಯುದ್ಧಭೂಮಿನಲ್ಲಿ ನಿಂತು ಯುದ್ಧ ಮಾಡಿ ಗೆದ್ದು ಬರ್ತಾ ಇದ್ದಂಥವರು, ಬೇರೆಯವ್ರನ್ನ ಕಳಿಸಿ ಯುದ್ಧ ಮಾಡ್ತಾರಲ್ಲ ಅವರೇ ಯುದ್ಧಕ್ಕೆ ಹೋಗಿ ನಿಂತು ಗೆದ್ದು ಬರ್ತಾ ಇದ್ದಂಥ ಅಂಥ ಶಕ್ತಿಯುತವಾದ ಯೋಧರು ಅವರು. ಕರ್ನಾಟಕ ಅದಕ್ಕೆ ಹೆಮ್ಮೆ ಪಡಬೇಕು ಅಂತ ಹೇಳೋರು. ನಾವು ಈಗ ಅವರ ಮಾತನ್ನು ಕೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಅವುಗಳನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಸರ್ ಎ.ವಿ. ಸೂರ್ಯನಾರಾಯಣ ಸ್ವಾಮಿ. ಪ್ರೊಫೆಸರ್ ಎ.ವಿ. ಸೂರ್ಯನಾರಾಯಣ ಸ್ವಾಮಿ ವಾಸ್ ಬಾರ್ನ್ ಆನ್ 13th October 1940 ಎಟ್ ತರೀಕೆರೆ. ಹಿ ಡಿಡ್ ಇಸ್ ಬಿ ಎ ಕೋರ್ಸ್ ಎಟ್ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗ ಇನ್ 1963. ಹಿ ಸ್ಟಡಿಡ್ ಎಮ್ ಎ ಇನ್ ಕನ್ನಡ ಎಟ್ ಮೈಸೂರು ಯೂನಿವರ್ಸಿಟಿ ಆ್ಯಂಡ್ ಗ್ರ್ಯಾಜುಯೇಟೆಡ್ ಇನ್ 1965. ಹಿ ಹ್ಯಾಡ್ met Dr. Srikanta Sastri several times in Mysore and he had listened to his lectures. His anthology of Kannada poetry under the title of Kannada Kavyagala Gejje Nada volume 1 and volume 2 have been well received by critics. Suryanannu nodadaga chandranannu nodadaga ಹಸುರುಡುಗಿಯ ಹೂದೋಟದ ಚೆಲುವಿನ ಚಪ್ಪರವನ್ನು ನೋಡಿದಾಗ, ಉಷಃಕಾಲದ ಆಕಾಶದ ಶಾಂತ ಕಾಂತಿಯನ್ನು ಅನುಭವಿಸಿದಾಗ ಏನು ಆನಂದವಾಗುತ್ತೋ ಅದೇ ಆನಂದ ನಮ್ಮ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಸನ್ನಿಧಾನದಲ್ಲಿ ಆಗ್ತಾ ಇತ್ತು ಅಂತ ನಾನು ಧಾರಾಳವಾಗಿ ತಿಳಿಸ್ತಾ ಇದ್ದೇನೆ. ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಅಪೂರ್ವವಾದಂತಹ ವಿದ್ವನ್ಮಣಿಗಳು, ಅಪೂರ್ವವಾದಂತಹ ಸರಳಜೀವಿಗಳು. ಅಂತಹ ಸರಳಜೀವಿಗಳು, ಅಂತಹ ವಿದ್ವನ್ಮಣಿಗಳು ಕರ್ನಾಟಕದಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ಮುಂದಿನ ಕಾಲಕ್ಕೂ ಅಪರೂಪ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಅವರು ನನಗೆ 1956-57 ಇಸ್ವಿನಲ್ಲಿ ಒಂದು ಮದುವೆಯ ಸಮಾರಂಭಕ್ಕೆ ಬಂದಾಗ ಪರಿಚಯವಾದರು. ಅವರ ಒಂದು ಸರಳತೆ, ಅವರ ಒಂದು ವಾಗ್ಮಿತೆ ಅವತ್ತೇ ನಮಗೆ ಬಹಳ ಪರಿಣಾಮವನ್ನು ಬೀರಿತು. ಅವರು ಆ ಮದುವೆ ಮನೆಗೆ ನಮ್ಮ ಅತ್ಯಂತ ಹತ್ತಿರದ ಬಂಧುವರ್ಗದವರಾದ ಶ್ರೀನಿವಾಸ ಮೂರ್ತಿಗಳು, ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಆ ಮದುವೆಗೆ ನಮ್ಮ ಬಂಧುಗಳು ಕರೆದಿದ್ದರು. ಶ್ರೀಕಂಠ ಶಾಸ್ತ್ರಿಗಳನ್ನು ಕರೆದಿದ್ದರು. ಶ್ರೀಕಂಠ ಶಾಸ್ತ್ರಿಗಳು ಮತ್ತು ನಮ್ಮ ಬಂಧುಗಳಾದ ಎ ಪಿ ಶ್ರೀನಿವಾಸ ಮೂರ್ತಿಗಳು ಆ ಮದುವೆಗೆ ಆಗಮಿಸಿದರು. ಆಗಮಿಸಿದಂಥ ಸಂದರ್ಭದಲ್ಲಿ ಅವರಿಬ್ಬರು ಪರಿಚಯವಿದ್ದಂಥ ಒಂದು 10-15 ಜನ ಅವರನ್ನು ಸ್ವಾಗತ ಮಾಡಿ ಒಂದು ಕೊಠಡಿಯಲ್ಲಿ ಕೂರಿಸಿದರು, ಒಂದೆರಡು ಮಾತಾಡಿ ಅಂತ ಅವ್ರನ್ನ ಕೇಳಿದರು. ಆಗ ಶ್ರೀಕಂಠ ಶಾಸ್ತ್ರಿಗಳು ಒಂದು 5 ನಿಮಿಷಗಳ ಕಾಲ ಮಾತಾಡಿದರು. ಆ ಮಾತು ಎಷ್ಟು ಸ್ವಾರಸ್ಯವಾಗಿತ್ತು ಅಂತಂತ ಹೇಳಿದ್ರೆ, ಎಲ್ಲರೂ ಬೆರಗುಕೊಂಡು ಅವರಿಗೆ ನಮಸ್ಕಾರ ಮಾಡಿದರು. ಅಂಥ ಆಶ್ಚರ್ಯಚಕಿತವಾದಂಥ ಮಾತಾಡಿದರು. ವಿವೇಕಾನಂದ ಅಂತನೋ ಹೆಸರನ್ನ ಅವರು ಉಚ್ಚಾರ ಮಾಡಿದರು. ನಮ್ಮ ರಾಮಕೃಷ್ಣ ಪರಮಹಂಸರ ಶಿಷ್ಯರು ವಿವೇಕಾನಂದರು ಅಂತ ಏನಿದ್ರು ಅವರಿಗೆ ವಿವೇಕಾನಂದ ಅಂತ ಹೆಸರಿಟ್ಟಿದ್ರು. ಆ ವಿವೇಕಾನಂದ ಅಂತನೋ ಹೆಸರಿನಲ್ಲೇ ವೇದಾಂತ ಅನ್ನೋದು ಅಡಗಿದೆ. ಯಾರಿಗೆ ಆನಂದ ಸಿಕ್ಕುತ್ತೆ ಜಗತ್ತಲ್ಲಿ ಅಂದರೆ, ಯಾರಿಗೆ ವಿವೇಕ ಇದೆಯೋ ಅವ್ರಿಗೆ ಆನಂದ ಸಿಗುತ್ತೆ. ವಿವೇಕದಿಂದ ಆನಂದ ಉಂಟಾಗುತ್ತೆ. ಆನಂದ ಅಂತನ್ನೋದು ವಿವೇಕದ ತಳಹದಿಯಲ್ಲಿ ಅದು ಮೂಡುವಂಥದ್ದು. ವಿವೇಕ ಇರತಕ್ಕಂಥ ಜನಗಳಿಗೆ ಆನಂದ ಅಂತಕ್ಕಂಥ ಪುಷ್ಪ ಉಂಟಾಗುತ್ತೆ ಅಂತನ್ನೋ ಮಾತನ್ನು ಹೇಳಿದರು. ಇಷ್ಟೇ ಮಾತನ್ನು ಅವರು ಹೇಳಿದ್ರ ಜೊತೆಗೆ ಅವರು ರಾಮಕೃಷ್ಣ ಪರಮಹಂಸರ ಜೀವನದ ವಿಚಾರದಲ್ಲೂ ಕೆಲವು ವಿಚಾರಗಳು ಹೇಳಿ ಅವರು ತಮ್ಮ ಜೀವನದ ಅನುಭವಗಳನ್ನು ಅಪರೂಪವಾಗಿ 5 ನಿಮಿಷದಲ್ಲಿ ಮುಗಿಸಿದರು. ಆ 5 ನಿಮಿಷದ ಮುಗಿಸಿದ ಒಂದೊಂದು ಮಾತು ಕೂಡ ಇವತ್ತಿಗೂ ಕೂಡ ಜ್ಞಾಪಕ ಮಾಡಿಕೊಂಡ್ರೆ ನಮಗೆ ರೋಮಾಂಚನವಾಗುತ್ತೆ. ಇನ್ನು 1972-73 ಇಸ್ವಿ ಸಂದರ್ಭದಲ್ಲಿ ನಮ್ಮ ಮನೆಗೆ ಮೈಸೂರಿನಲ್ಲಿ ಕೃಷ್ಣ
ಕೃಷ್ಣಮೂರ್ತಿಪುರಂ ನಾಲ್ಕನೇ ಕ್ರಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎ ಎನ್ ಮೂರ್ತಿರಾಯರು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದಂಥ ವೆಂಕಟರಾಮಯ್ಯನವರು ವಿ ವೆಂಕಟರಾಮಯ್ಯನವರು ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ನಮ್ಮ ಮನೆ ಎದುರುಗಡೆ ಇದ್ದಂತಹ ಸಿ ಕೃಷ್ಣ ಅವರು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದರು. ಅವರು ಮೂರು ಜನ ಬಂದಂಥ ಸಂದರ್ಭದಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಅಕಸ್ಮಾತ್ ಅಪರೂಪಕ್ಕೆ ಆ ಮನೆಗೆ ಬಂದರು. ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಎಲ್ರಿಗೂ ಆಶ್ಚರ್ಯವಾಗಿ ಕೂರಿಸಿದ್ರು. ಕೂರಿಸಿ ಆದ್ಮೇಲೆ ಶ್ರೀಕಂಠ ಶಾಸ್ತ್ರಿಗಳು ಒಂದು 5 ನಿಮಿಷ ಮಾತಾಡುವಂತಹ ಸಂದರ್ಭ ಬಂತು. ಮಾತಾಡಿದ್ರು ಲೋಕಾಭಿರಾಮವಾಗಿ ಈ ಜಗತ್ತಿನ ವಿಚಾರದಲ್ಲಿ ಮಾತಾಡ್ತಾ ಆಡ್ತಾ ಅವರು ಹೇಳಿದ್ರು, ಎತ್ತಿಕೋ ನಿನ್ನ ಕೈಗಳಲ್ಲಿ ಒಳ್ಳೆಯದನ್ನ, ಒತ್ತಿಕೋ ನಿನ್ನ ಕಣ್ಗಳಲ್ಲಿ ಒಳ್ಳೆಯದನ್ನ, ಮೆತ್ತಿಕೋ ನಿನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನ, ಕೆತ್ತಿಕೋ ನಿನ್ನ ಹೃದಯದಲ್ಲಿ ಒಳ್ಳೆಯದನ್ನ, ಸುತ್ತಿಕೋ ನಿನ್ನ ಕರುಳಿನಲ್ಲಿ ಒಳ್ಳೆಯದನ್ನ, ಬಿತ್ತಿಕೋ ನಿನ್ನ ವಂಶದಲ್ಲಿ ಒಳ್ಳೆಯದನ್ನ, ಆಗ ನೀನಾಗುವೆ ವಿಶ್ವಮಾತೆಯ ಮುದ್ದಿನ ಚಿನ್ನ ಅಂತನೋ ಮಾತನ್ನು ಹೇಳಿದರು. ಈ ಮಾತಿನ ಕೇಳಿದ ತಕ್ಷಣ ಎ ಎನ್ ಮೂರ್ತಿರಾಯರು ಹೇಳಿದರು. ಎಂಥ ಮಾತನ್ನು ಹೇಳಿದರು ಅಂತಂದರೆ, ಎ ಎನ್ ಮೂರ್ತಿರಾಯರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳಿಗಿಂತಲೂ ವಯಸ್ಸಿನಲ್ಲಿ ದೊಡ್ಡವರು. ಎ ಎನ್ ಮೂರ್ತಿರಾಯರು 1900 ಹುಟ್ಟಿದರು. ನಮ್ಮ ಶ್ರೀಕಂಠ ಶಾಸ್ತ್ರಿಗಳು 1904 ಹುಟ್ಟಿದರು. 4 ವರ್ಷಕ್ಕೆ ಹಿರಿಯರಾಗಿರ್ತಕ್ಕಂಥ ಎ ಎನ್ ಮೂರ್ತಿರಾಯರು ಹೇಳಿದರು, ಶ್ರೀಕಂಠ ಶಾಸ್ತ್ರಿಗಳೇ ನೀವು ತುಂಬ ಚೆನ್ನಾಗಿ ಮಾತಾಡಿದಿರಿ, ನೀವು ನಿಜವಾಗಲೂ ಈ ನಿಮಿಷ ನನಗನ್ಸಿದ್ದು ವಿಶ್ವಮಾತೆಯ ಮುದ್ದಿನ ಚಿನ್ನ ನೀವೇ ಅಂತ ಆ ಮಾತನ್ನು ಹೇಳಿದರು. ಇನ್ನು ಅವರ ಒಂದೊಂದು ಮಾತು ಕೂಡ ಜನಗಳ ಮನಸ್ಸನ್ನು ಮುಟ್ಟಿದೆ, ಜನಗಳ ಹೃದಯವನ್ನು ತಟ್ಟಿದೆ, ಜನಗಳ ಅಹಂಕಾರವನ್ನು ಮೆಟ್ಟಿದೆ, ಕರ್ನಾಟಕ ರಾಜ್ಯಕ್ಕೆ ಆನಂದದ ಹಸಿರು ತೋರಣವನ್ನು ಕಟ್ಟಿದೆ ಅಂತ ಈ ಸಂದರ್ಭದಲ್ಲಿ ತುಂಬ ಆತ್ಮೀಯವಾಗಿ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಅವರ ಅಧ್ಯಾಪನದ ವೃತ್ತಿ ಮತ್ತು ವ್ಯಾಸಂಗದ ವೃತ್ತಿ ಇದು ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಯಾರೇ ಆಗಲಿ ದಿಗ್ಭ್ರಮೆ ಹೊಂದ್ಬಿಡ್ಬೇಕು. ಆ ಮಟ್ಟಕ್ಕೆ ಅವರು ಅಧ್ಯಯನ ಮಾಡ್ತಾ ಇದ್ರು, ವ್ಯಾಸಂಗ ಮಾಡ್ತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಠ ಮಾಡುವ ಸಂದರ್ಭದಲ್ಲಿ ತುಂಬ ತಾದಾತ್ಮ ಭಾವದಿಂದ ಪಾಠ ಮಾಡ್ತಾ ಇದ್ರು. ಯಾಗ ಯೋಗ ತ್ಯಾಗ ಇದ್ರ ಬಗ್ಗೆ ಹೇಳೋರು. ಯಾಗ ಯೋಗ ತ್ಯಾಗ, ಯಾಗದಿಂದ ಆನಂದ, ತ್ಯಾಗದಿಂದ ಆನಂದ, ಹಾಗೆ ಯೋಗದಿಂದ ಆನಂದ. ಈ ಯಾಗ ಯೋಗ ತ್ಯಾಗದಲ್ಲಿ ಆನಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಹೃದಯದ ಕರ್ಮಶವನ್ನ ಪೂರ್ಣ ಕಡಿಯುತ್ತೆ ಅನ್ನೋ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಇನ್ನು ನಾದ, ನಾದ ಬಹಳ ದೊಡ್ಡದು, ವೇದ ಬಹಳ ದೊಡ್ಡದು, ವಾದ ಬಹಳ ದೊಡ್ಡದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಾದದಿಂದ ಆನಂದ, ವೇದದಿಂದ ಆನಂದ, ವಾದದಿಂದ ಆನಂದ. ಈ ನಾದ ವೇದ ವಾದ ಇವುಗಳ ಆನಂದದಿಂದ ಏನಾಗುತ್ತಪ್ಪ ಅಂದ್ರೆ ಹೃದಯದ ಭೇದ ಮತ್ತು ಖೇದ ನಾಶವಾಗುತ್ತೆ. ಹೃದಯದ ಭೇದ ಮತ್ತು ಖೇದ ನಾಶವಾದ ತಕ್ಷಣ ಮನಸ್ಸು ಸಾದ ಆಗ್ಬಿಡುತ್ತೆ. ಮನಸ್ಸು ಸಾದ ಆದ ತಕ್ಷಣ ಭಗವಂತನ ಪಾದ ಅಲ್ಲಿ ಕಾಣುತ್ತೆ. ಭಗವಂತನ ಪಾದ ಕಂಡ ತಕ್ಷಣ ಭಕ್ತನಾಗಿರ್ತಕ್ಕವನು ತನ್ನ ನಾದವನ್ನ, ತನ್ನ ವೇದವನ್ನ, ತನ್ನ ವಾದವನ್ನ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ. ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿದ ತಕ್ಷಣ ಭಗವಂತ ತನ್ನ ಆಶೀರ್ವಾದದ ಮೋದವನ್ನ ಆ ಭಕ್ತನಿಗೆ ಕೊಡ್ತಾನೆ. ಆ ಮೋದವನ್ನ ಇಟ್ಕೊಂಡು ಅವನು ಪ್ರಾರ್ಥನೆ ಮಾಡಿದ ತಕ್ಷಣ ಅವನಿಗೆ ಏನೋ ಒಂದು ರೀತಿಯ ಅಂತರ್ಬೋಧವಾಗುತ್ತೆ. ಅಂತರ್ಬೋಧವಾಗುವುದೇನು, ಈ ಪ್ರಪಂಚದಲ್ಲಿ ಯಾರು ಬೇರೆಯಲ್ಲ, ಬೆಟ್ಟ ಗುಡ್ಡ ಗಿಡ ಮರ ಬಳ್ಳಿ ಹೂವು ಕಾಯಿ ಇವ್ಯಾವುದು ಒಂದೆಯಾ, ನಾವು ಸೂರ್ಯ ಒಂದೇ, ನಾವು ಚಂದ್ರ ಒಂದೇ, ಈ ಭೂಮಿ ನಾವು ಎಲ್ಲ ಒಂದೇ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣತಕ್ಕಂತ ವಸ್ತು ಏನೇನಿದೆಯೋ, ಹಾಗೆ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದಲ್ಲೇ ಇರತಕ್ಕಂತ ವಸ್ತುಗಳು ಏನೇನಿದೆಯೋ ಅದಷ್ಟು ಒಂದೇ, ಎರಡಲ್ಲ. ಆ ಒಂದು ಅಂತನ್ನೋದು ಏನಿದೆ ಅದು ಅಂದು ಒಂದು, ಇಂದು ಒಂದು, ಮುಂದೂ ಒಂದು, ಎಂದೆಂದು ಒಂದು. ಒಂದು ಇಂದು ಮುಂದು ಎಂದೆಂದು ಒಂದು ಅಂತನ್ನೋದು ಏನಿದೆ ಆ ಒಂದರಲ್ಲಿ ಇಳಿದು, ಒಂದರಲ್ಲಿ ಉಳಿದು, ಒಂದರಲ್ಲಿ ಬೆಳೆದು, ಒಂದರಲ್ಲಿ ನಮ್ಮ ಜೀವನವನ್ನು ಕಳ್ಕೊಂಡು ಹೋದಾಗ ನಮ್ಮ ಜೀವನ ಸಾರ್ಥಕ. ಆ ಒಂದು ಅಂತನ್ನೋದು ಬಿಂದು, ಎಲ್ಲರೂ ಅಂತನ್ನೋದು ಸಿಂಧು. ಆ ಒಂದು ಅಂತನ್ನೋ ಬಿಂದು ಎಲ್ಲರೂ ಅಂತನೋ ಸಿಂಧುಗಳಿಗೆ ಸೇರ್ಕೊಂಡಾಗ ವಿಶ್ವ ಬಂಧು ಆಗ್ತಾರೆ. ಆ ವಿಶ್ವ ಬಂಧುತ್ವವೇ ಈ ಜಗತ್ತಿಗೆ ಬೇಕಾಗಿರೋದು ಅಂತನ್ನೋ ಮಾತನ್ನ ಬಹಳ ಚೆನ್ನಾಗಿ ಹೇಳಿದರು. ಶ್ರೀಕಂಠ ಶಾಸ್ತ್ರಿಗಳು ಯಾವುದು ಸಣ್ಣದಲ್ಲ ಈ ಜಗತ್ತಿನಲ್ಲಿ ಅಂತನ್ನೋ ಮಾತನ್ನು ಹೇಳ್ತಾ ಇದ್ರು. ಯಾವುದು ಸಣ್ಣದಲ್ಲ, ಎಲ್ಲ ದೊಡ್ಡದು. ಸಣ್ಣದು ಅಂತ ಯಾರು ಹೇಳಿದ್ರೆ ಅವರು ಸಣ್ಣವರು, ಯಾರು ದೊಡ್ಡರು ದೊಡ್ಡದು ಅಂತ ಹೇಳ್ತಾರೋ ಅವರೆಲ್ಲ ದೊಡ್ಡವರು. ಈ ದೊಡ್ಡದಾಗಿರೋದನ್ನ ದೊಡ್ಡದಾಗಿ ಕಾಣಬೇಕು, ಸಣ್ಣದಾಗಿರೋದನ್ನು ಸಣ್ಣದಾಗಿ ಕಾಣಬಾರ್ದು, ಅದನ್ನು ದೊಡ್ಡದಾಗಿ ಕಾಣಬೇಕು. ಯಾವುದೋ ಒಂದು ಪದಾರ್ಥ ಸಣ್ಣದಾಗಿರುತ್ತೆ ಹಾಗಂತ ಹೇಳಿ ಸಣ್ಣದೇ, ನಮ್ಮ ಕಣ್ಣು ಸಣ್ಣದು ನಿಜ, ಮರ ದೊಡ್ಡದು, ಆ ಮರವನ್ನು ನೋಡೋ ಕಣ್ಣು ಸಣ್ಣದು, ಆದ್ರೆ ಮರ ನೋಡೋ ಕಣ್ಣು ಮರಕ್ಕಿಂತಲೂ ದೊಡ್ಡದಾಗಲ್ವೇ ನೋಡಿದಾಗ ಎಂಥ ಮಾತು ಹೇಳ್ತಾ ಇದ್ರು. ಮರಕ್ಕಿಂತಲೂ ಕಣ್ಣು ಸಣ್ಣದಿರಬಹುದು, ಆದ್ರೆ ನೋಡುವ ಕಣ್ಣು ಮರಕ್ಕಿಂತಲೂ ದೊಡ್ಡದಾಗ್ಬಿಡುತ್ತೆ. ಅದೇ ಕಣ್ಣು ಏನಿದೆ ಆ ಕಣ್ಣು ಎಲ್ಲಾವ್ರನ್ನು ನೋಡುತ್ತೆ. ಎಲ್ಲಾವ್ರನ್ನು ನೋಡೋ ಕಣ್ಣಿಗೆ ಒಂಚೂರು ಕಸ ಬಿದ್ದುಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಡ್ತಾರಲ್ವೇ, ಆ ಕಣ್ಣು ಮುಚ್ಕೊಂಡ್ಬಿಡುವಂತಹ ರೀತಿಯಲ್ಲಿ ಒಂದು ಸಣ್ಣ ಕಸ ಕಣ್ಣು ಹೋಗ್ಬಿಟ್ಟಾಗ ಆ ಕಸವು ದೊಡ್ಡದಾಗುತ್ತಲ್ವೇ. ಆ ಸಂದರ್ಭದಿಂದ ಒಂದು ಮರದಿಂದ 1,00,000 ಬೆಂಕಿ ಕಡ್ಡಿಗಳನ್ನು ಮಾಡಬಹುದು, ಅದು ದೊಡ್ಡದು. ಅದೇ ಒಂದೇ ಒಂದು
ಬೆಂಕಿ ಕಡ್ಡಿಯಿಂದ ಒಂದು ಲಕ್ಷ ಮರನ ಸುಡಲೋಬಹುದು. ಒಂದು ಮರ ಲಕ್ಷ ಕಡ್ಡಿಗಳನ್ನು ಕೊಡೋ ಸಂದರ್ಭದಲ್ಲಿ ಆ ಮರನು ದೊಡ್ಡದು, ಒಂದು ಕಡ್ಡಿ ಲಕ್ಷ ಮರ ಸುಡೋ ಸಂದರ್ಭದಲ್ಲಿ ಆ ಕಡ್ಡಿಯೂ ದೊಡ್ಡದು ಅಂತನ್ನೋ ಮಾತನ್ನು ಈ ಉದಾಹರಣೆ ಕೊಟ್ಟು ಅವರು ಹೇಳುವಂಥ ಸಂದರ್ಭ ಒದಗ್ತಾ ಇತ್ತು. ಇನ್ನು ಬೃಹತ್ತಿನ ಬಗ್ಗೆ ಮಹತ್ತಿನ ಬಗ್ಗೆ ಹೇಳ್ತಾ ಇದ್ದಂಥ ಮಾತು ಅತಿಶಯವಾದ ಮಾತುಗಳು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು. ಬ್ರಹ್ಮದ ಬೃಹತ್ತು, ಮಂತ್ರದ ಮಹತ್ತು, ಯಂತ್ರದ ಯಕೃತ್ತು, ತಂತ್ರದ ತಾಕತ್ತು, ನೀತಿಯ ನಿಯತ್ತು, ಕಲೆಯ ಕಿಮ್ಮತ್ತು, ಗಾಂಭೀರ್ಯದ ಗಮ್ಮತ್ತು, ಇವುಗಳಲ್ಲಿ ಯಾವ್ದಾದ್ರು ಒಂದು ತಿಳ್ಕೊಂಡ್ಬಿಟ್ರೆ ಕುತ್ತು ಆಪತ್ತು ವಿಪತ್ತಿನಿಂದ ನಾವು ದೂರವಾಗಿ ಜೀವನದಲ್ಲಿ ಸಂತೋಷದ ಸಂಪತ್ತನ್ನು ಅನುಭವಿಸಬಹುದು ಅಂತನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಇನ್ನು ಅವರ ಸಂಸ್ಕೃತದ ಪಾಂಡಿತ್ಯ, ಆಳವಾದ ಪ್ರತಿಭೆ ಎಷ್ಟು ಅಪರೂಪವಾಗಿದೆ ಅಂತನ್ನೋದು ಅವರ ಶ್ರೀ ಗಣೇಶಾಷ್ಟಕಂ ಮತ್ತು ಶ್ರೀಕಂಠೇಶ್ವರ ಶತಕದಲ್ಲಿ ನಾವು ಕಾಣಬಹುದು. ಇನ್ನು ಅವರ ವಿದ್ವತ್ ಪೂರ್ಣವಾದ ಲೇಖನಗಳನ್ನು ನೀವು ನೋಡಬೇಕಾದ್ರೆ ಅವರ ಸಂಶೋಧನಾ ಲೇಖನಗಳು, ಮೈಸೂರು ವಿಶ್ವವಿದ್ಯಾನಿಲಯದವರು 1975 ಹೊರತಂದಿರತಕ್ಕಂಥ ಸಂಶೋಧನಾ ಲೇಖನಗಳಲ್ಲಿ ಕಾಣಬಹುದು. ಎಂಥೆಂಥ ವಿಚಾರಗಳನ್ನು ಅದರಲ್ಲಿ ಹೇಳಿದ್ದಾರೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಹೇಳಿದ್ದಾರೆ, ಮಹಾಭಾರತದ ಬಗ್ಗೆ ಹೇಳಿದ್ದಾರೆ, ರಾಮಾಯಣದ ಬಗ್ಗೆ ಹೇಳಿದ್ದಾರೆ, ಕನ್ನಡ ನಾಡಿನ ಚರಿತ್ರೆಯ ಬಗ್ಗೆ ಹೇಳಿದ್ದಾರೆ, ಬಸವೇಶ್ವರರ ಬಗ್ಗೆ, ಪುರಂದರದಾಸರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ, ಸಂಕ್ರಾಂತಿ ಹಬ್ಬದ ಬಗ್ಗೆ, ಬುದ್ಧನ ಬಗ್ಗೆ, ಕಲೆ ಬಗ್ಗೆ, ಧ್ಯಾನದ ಬಗ್ಗೆ, ಮಂಜುನಾಥರದ ಬಗ್ಗೆ, ವಾಲ್ಮೀಕಿಯ ಕಾಲದ ಬಗ್ಗೆ, ಮಧ್ವಾಚಾರ ಬಗ್ಗೆ, ಭಾರತದಲ್ಲಿ ಕ್ರೈಸ್ತರ ಬಗ್ಗೆ, ಗಣೇಶರ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಒಂದೊಂದು ಲೇಖನವೂ ಅಪರೂಪವಾದ ಲೇಖನ. ಅಂತಹ ಲೇಖನವನ್ನು ಬರೆದು ಕರ್ನಾಟಕ ರಾಜ್ಯಕ್ಕೆ ಆ ಕಾಲದಲ್ಲಿ ಕೊಟ್ಟಿರುವಂತಹ ಸಂದರ್ಭ ಇದೆಯಲ್ಲ, 28th, 30th, 45th, 45th, 55th, ಈಗ 60-70 ವರ್ಷಗಳ ಹಿಂದೆ ಬರೆದಂತಹ ಲೇಖನಗಳು ಆ ಪುಸ್ತಕದಲ್ಲಿ ಹೆಚ್ಚಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅದು ಸಿಕ್ಕಿದೆ ಅಂತ ಹೇಳಿದಾಗ ಅದು ನಿಜವಾಗಲೂ ಕರ್ನಾಟಕ ರಾಜ್ಯಕ್ಕೆ ದೊರೆತಂತಹ ಅತಿಶಯವಾದ ಪುಣ್ಯ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಇಂತಹ ಪುಣ್ಯಪ್ರದವಾದ ಅಪರೂಪದ ಸಂಶೋಧನಾ ಗ್ರಂಥವನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಓದಬೇಕು, ಎಲ್ಲರೂ ನೋಡಬೇಕು, ಅದರೊಳಗಡೆ ಇರತಕ್ಕಂಥ ಅಂತರಾರ್ಥವನ್ನು ತಿಳಿಬೇಕು. ಒಂದು ಮಾತನ್ನ ಹಿರಿಯರು ಹೇಳ್ತಾ ಇದ್ರು ಅಂತನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು, ಮರ ನೋಡು, ಮರದಲ್ಲಿರೋ ಕೊಂಬೆ ನೋಡು, ಕೊಂಬೆನಲ್ಲಿರೋ ಎಲೆ ನೋಡು, ಎಲೆಯಲ್ಲಿರೋ ತೂತ್ ನೋಡು, ತೂತ್ನಲ್ಲಿರೋ ಮಾತು ನೋಡು, ಮಾತಿನಲ್ಲಿರೋ ಅರ್ಥ ನೋಡು, ಅರ್ಥದಲ್ಲಿರೋ ಅಂತರಾರ್ಥ ನೋಡು, ಅಂತರಾರ್ಥದಲ್ಲಿರೋ ಯಥಾರ್ಥ ನೋಡು, ಯಥಾರ್ಥದಲ್ಲಿರೋ ಪರಾರ್ಥ ನೋಡು, ಪರಾರ್ಥದಿಂದ ನಿನ್ನ ಜೀವನ ಕೃತಾರ್ಥ ನೋಡು ಅನ್ನೋ ಮಾತನ್ನ ಹೇಳುವಂತಹ ಸ್ಥಿತಿಯಲ್ಲಿತ್ತು. ಮರ ನೋಡು, ಯಾವ ಮರ, ನಮ್ಮ ಸುತ್ತಮುತ್ತಲು ಪ್ರಕೃತಿ ಸೌಂದರ್ಯದಲ್ಲಿ ಮರ ಇದೆ, ಗಿಡ ಇದೆ, ಬಳ್ಳಿ ಇದೆ, ಅದು ಮರವೇ. ಆದ್ರೆ ಇಲ್ಲಿ ಮರ ಯಾವ್ದಪ್ಪ ಅಂದ್ರೆ, ಮರ ನೋಡು ಅಂದ್ರೆ ಕಾವ್ಯ ಅಂತನೋ ಮರ, ಒಂದು ಪುಸ್ತಕ ಅಂತನೋ ಮರ, ಲೇಖನಗಳು ಅಂತನೋ ಮರ. ಆ ಮರದ ಒಳಗಡೆ ಕೊಂಬೆ ಇದೆ. ಏನ್ ಕೊಂಬೆ? ಒಂದೊಂದು ಅಧ್ಯಾಯನೋ ಒಂದೊಂದು ಕೊಂಬೆ. ಆ ಕೊಂಬೆನಲ್ಲಿ ಎಲೆಗಳಿವೆ, ಒಂದೊಂದು ಪುಟುಬು, ಒಂದೊಂದು ಎಲೆ. ಆ ಎಲೆಯಲ್ಲಿ ತೂತಿದೆ. ಅಕ್ಷರಗಳು ಅಂತನೋದು ಒಂದೊಂದು ತೂತು, ಒಂದೊಂದು ತೂತು ಒಂದೊಂದು ಅಕ್ಷರ. ಆ ಅಕ್ಷರ ಅನೇಕ ತೂತುಗಳು ಸೇರಿ ವಾಕ್ಯಗಳಾಗುತ್ತೆ, ವಾಕ್ಯಗಳಾಗುತ್ತೆ. ಆ ವಾಕ್ಯಗಳೆಲ್ಲ ನಮಗೆ ಅರ್ಥವನ್ನು ಕೊಡುತ್ತೆ. ಆಮೇಲೆ ಮುಂದಕ್ಕೆ ಅರ್ಥದೊಳ ಅದರೊಳಗಿರೋ ಮಾತಿದೆ, ಮಾತಿನಲ್ಲಿರೋ ಅರ್ಥ ಇದೆ, ಅರ್ಥದಲ್ಲಿರೋ ಅಂತರಾರ್ಥ ಇದೆ, ಅಂತರಾರ್ಥದಿಂದ ಪರಾರ್ಥ ಇದೆ, ಪರಾರ್ಥದಿಂದ ಪ್ರಪಂಚಕ್ಕೆ ಉದ್ಧಾರ ಆಗುವಂತಹ ಜೀವನ ಸಾರ್ಥಕ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಇದಷ್ಟು ಕೂಡ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಉಪಯುಕ್ತವಾದಂತಹ ವಿಚಾರಗಳು ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಮಾತು ಉಕ್ತಿ, ನಿಮ್ಮ ಮಾತು ಉಕ್ತಿ, ಸೂರ್ಯನ ಕಿರಣಗಳು ಉಕ್ತಿ, ಚಂದ್ರನ ಕಿರಣಗಳು ಉಕ್ತಿ, ಹಸುರುಡುಗಿಯ ಹೂದೋಟದ ಚೆಲುವಿನ ಚಪ್ಪರದಲ್ಲಿ ಬೀಸತಕ್ಕಂಥ ಗಾಳಿಯ ಒಂದು ಶಬ್ದ ಉಕ್ತಿ, ನಾಯಿಯ ಬಗಳಾಟ ಉಕ್ತಿ, ಹಾಗೆ ಹಕ್ಕಿ ಪಕ್ಷಿಗಳ ಕಿಲಿಪಿಲಿ ಕುಟ್ಟಾಟ ಉಕ್ತಿ, ಪಂಪ, ರನ್ನ, ಪೊನ್ನ, ಹರಿಹರ, ರಾಘವಾಂಕ ಇವರುಗಳ ಮಾತು ಉಕ್ತಿ, ಹಾಗೆನೇ ವಸಿಷ್ಠ, ವಿಶ್ವಾಮಿತ್ರ, ಕೌಂಡಿನ್ಯ ಇವರುಗಳ ಮಾತುಗಳು ಉಕ್ತಿ. ಆ ಉಕ್ತಿ ಒಳಗೆ ಏನಿದೆ, ಅನುಭವದ ಆಳವಾದ ಶಕ್ತಿ ಇದೆ. ಆ ಅನುಭವದ ಆಳವಾದ ಶಕ್ತಿಯನ್ನ ಯಾರು ಯುಕ್ತಿಯಿಂದ ತಿಳಿದು ಭಕ್ತಿಯಿಂದ ಪರಿಪಾಲಿಸ್ತಾರೋ ಅವರಿಗೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಅಂತ ಸಂದೇಶ ನಮ್ಮ ಶ್ರೀಕಂಠ ಶಾಸ್ತ್ರಿಗಳದ್ದಾಗಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಒಂದ್ಸರಿ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಎರಡು ವಿಚಾರನ ತುಂಬಾ ಆತ್ಮೀಯವಾಗಿ ನನಗೆ ತಿಳಿಸಿದರು. ಮೊದಲನೇ ವಿಚಾರ, ಒಂದು ವಚನ, ಕೂಡಲ ಸಂಗಮ ದೇವ ಅಂತನೋ ಅಂಕಿತವಾಗ್ತಕ್ಕಂಥ ವಚನ ಬಸವಣ್ಣವರು ಬರೆದಿರೋದು. ಆ ವಚನ ಈ ರೀತಿ ಇದೆ, ಅದನ್ನು ಹೇಳಿದರು, ಎಲ್ಲರ ಗಂಡರು ಬೇಂಟೆಗೆ ಹೋದರು, ನೀನೇಕೆ ಹೋಗಿ ಎಲೆಗಂಡನೆ, ಸತ್ವದ ತಾರದಿರು, ಕೈಯೆತ್ತಿ ಕೊಲ್ಲದಿರು, ಒಡುಗು ಇಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದಿಂದ ಎನಗೊಂದು ಬೇಂಟೆ ದೊರಕೊಂಡೊಡೆ ಅದನ್ನು ಕೂಡಲ ಸಂಗಮ ದೇವನ ಶರಣರಿಗೆ ಸಮರ್ಪಿತವೋ ಮಾಡುವೆನೋ ಅನ್ನೋದು ವಚನ. ಇದರ ಅರ್ಥ ಏನು ಅನ್ನೋದನ್ನು ಕೂಡ ಶ್ರೀಕಂಠ ಶಾಸ್ತ್ರಿಗಳು ಹೇಳಿದರು. ಎಲ್ಲರ ಗಂಡರು ಬೇಂಟೆಗೆ ಹೋದರು ಅಂತಂದು ಹೇಳಿದರೆ, ಪ್ರಪಂಚದಲ್ಲಿ ಅನೇಕ ರಾಜಾದಿರಾಜರುಗಳು
ರಾಜಮಾರ್ತಾಂಡ ತೇಜರುಗಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಭಾಂಡ ಪಿಂಡೀಕರಣ ಪ್ರಚಂಡ ಪ್ರತಾಪ ಚಕ್ರವರ್ತಿಗಳು ಇದ್ದಾರೆ. ಅವರು ಗಂಡರು, ಎಲ್ಲರ ಗಂಡರು ಅಂದರೆ ಎಲ್ಲ ದೇಶದ ಗಂಡಂದರು, ಎಲ್ಲ ದೇಶದ ಚಕ್ರವರ್ತಿ ಸಾರ್ವಭೌಮರು ಅಂತನೋ ಅರ್ಥ. ಬೇಟೆಗೆ ಹೋದರು, ಯಾವ ಬೇಟೆಗೆ ಹೋದರು ಅವರು? ಹೆಣ್ಣಿನ ಬೇಟೆ, ಹುಣ್ಣಿನ ಬೇಟೆ, ಮಣ್ಣಿನ ಬೇಟೆ, ಈ ಬೇಟೆಗೆ ಹೋದರು ಅವರು. ಆದರೆ ನೀನೇಕೆ ಹೋಗಿ ಎಲೆಗಂಡನೆ, ತನ್ನ ಆತ್ಮಕ್ಕೆ ತನ್ನ ಜೀವಕ್ಕೆ ಕೇಳ್ಕೊಳ್ತಾ ಇದ್ದಾರೆ. ನೀನೇಕೆ ಹೋಗಿ ಎಲೆಗಂಡನೆ, ನೀನ್ಯಾಕೆ ಆ ಬೇಟೆಗೆ ಹೋಗ್ತಾ ಇಲ್ವಲ್ಲ, ಏತಕ್ಕೆ ಹೋಗ್ತಾ ಇಲ್ವಲ್ಲ, ಮನೆಗೆ ಇದೆಯಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಉತ್ತರ ಅವರೇ ಕೊಟ್ಕೊಳ್ತಾರೆ, ಇವರಿಗೆ ಬೇಕಾಗಿರೋ ಬೇಟೆ ಹೆಣ್ಣಿನ ಬೇಟೆ ಅಲ್ಲ, ಮಣ್ಣಿನ ಬೇಟೆ ಅಲ್ಲ, ಹುಣ್ಣಿನ ಬೇಟೆ ಅಲ್ಲ. ಬಸವಣ್ಣನವರಿಗೆ ಯಾವ ರೀತಿ ಹೆಣ್ಣು ಹುಣ್ಣಿನ ಬೇಟೆ ಅಲ್ಲವೋ ಅಂತ ಬೇಟೆಗೆ ಅವರು ಹೋಗುವಂತ ಸಂದರ್ಭ ಇರಲಿಲ್ಲ. ಆ ಕಾರಣದಿಂದ ನೀನೇಕೆ ಹೋಗಿ ಎಲೆಗಂಡನೆ, ನನಗೆ ಹೆಣ್ಣಿನ ಬೇಟೆ ಬೇಡ, ಮಣ್ಣಿನ ಬೇಟೆ ಬೇಡ, ಹುಣ್ಣಿನ ಬೇಟೆ ಬೇಡ, ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಒಂದು ಪಕ್ಷ ನಿನ್ನ ಬೇಟೆಗೆ ಹೋಗೋ ಸಂದರ್ಭ ಬಂದು ಹೋದ್ರೆ ಸತ್ತುದ ತಾರದಿರು, ಸತ್ತು ಹೋಗೋ ವಸ್ತು ತರಬೇಡ, ಅಶಾಶ್ವತವಾದ ವಸ್ತು ತರಬೇಡ, ನಿಷ್ಫರವಾದ ವಸ್ತು ತರಬೇಡ, ಶಾಶ್ವತವಾದ ವಸ್ತು ಈಶ್ವರ ವಸ್ತುವನ್ನ ನೀನು ತಗೊಂಡ್ಬರ್ಬೇಕು. ಸತ್ತುದ ತಾರದಿರು, ಕೈ ಎತ್ತಿ ಕೊಲ್ಲದಿರು, ಅಂದ್ರೆ ನಿನ್ನ ದೇಹ ದಂಡನೆಯನ್ನು ಮಾಡ್ಕೋಬೇಡ. ಬಿಸಿಲಿಗೆ ನಿನ್ನ ದೇಹವನ್ನು ಒಣಗಿಸ್ಬೇಡ, ಚಳಿಗೆ ನಿನ್ನ ದೇಹವನ್ನು ಬಳಲಿಸ್ಬೇಡ. ಸತ್ತುದ ತಾರದಿರು, ಕೈ ಎತ್ತಿ ಕೊಲ್ಲದಿರು, ನಿನ್ನ ಶರೀರವನ್ನು ಬಳಲಿಸ್ಬೇಡ. ದೇವರ ಧರ್ಮದಿಂದ, ಪರಮಾತ್ಮನ ಆಶೀರ್ವಾದದಿಂದ ನನಗೆ ಒಂದು ಬೇಂಟೆ ದೊರಕೊಂಡಡೆ, ನನಗೆ ಒಂದು ಬೇಂಟೆ ಸಿಕ್ಕುವುದಾದ್ರೆ ಯಾವ ಬೇಟೆ? ಈಶ್ವರ ಸಾಕ್ಷಾತ್ಕಾರದ ಬೇಟೆ, ಶಿವಪಂಚಾಕ್ಷರಿ ತತ್ವದ ಬೇಟೆ. ಅದು ಸಿಕ್ಕೋದಾದ್ರೆ ಅದನ್ನ ತಗೊಂಡ್ರೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಪರಮಾತ್ಮನ ಶರಣರ ಶರಣರು ಯಾರಿದ್ದಾರೆ, ಈಶ್ವರನ ಶರಣರು ಯಾರಿದ್ದಾರೆ, ಅವರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಿಗೆ ಅದನ್ನು ಸಮರ್ಪಣೆ ಮಾಡ್ತೀವಿ ಅಂತನೋ ಮಾತನ್ನು ಅವ್ರು ಹೇಳಿದರು. ಇಂಥ ಮಾತನ್ನು ಹೇಳ್ತಾ ಕಲಾರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತು ಹೇಳಿದರು ಶ್ರೀಕಂಠ ಶಾಸ್ತ್ರಿಗಳು. ನಾಟಕದ ಬಗ್ಗೆ ಹೇಳಿದರು, ಅವತ್ತಿನ ಕಾಲದ ನಾಟಕಗಳು ಎಷ್ಟು ಚೆನ್ನಾಗಿತ್ತು, ಎಷ್ಟು ಅಪರೂಪವಾದ ಶೈಲಿಯಲ್ಲಿ ನಾಟಕ ಆಡ್ತಾ ಇದ್ರು. ಒಂದೊಂದು ನಾಟಕನೂ 6 ತಿಂಗಳು 8 ತಿಂಗಳು 1 ವರ್ಷ ಅಭ್ಯಾಸ ಮಾಡಿ ಆಮೇಲೆ ಅವರು ನಾಟಕದ ಪ್ರದರ್ಶನ ಮಾಡ್ತಾ ಇದ್ರು. ಇಂಥ ನಾಟಕದ ಪ್ರದರ್ಶನದಿಂದ ಏನಾಗಬೇಕು, ಏನಾಗ್ತಾ ಇತ್ತು ಅಂತ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಾಟಕದ ದರ್ಶನದಿಂದ, ನಾಟಕದ ಪ್ರದರ್ಶನದಿಂದ, ನಾಟಕದ ನಿದರ್ಶನದಿಂದ, ನಾಟಕದ ಸುದರ್ಶನದಿಂದ, ನಾಟಕದ ಮಾರ್ಗದರ್ಶನದಿಂದ, ನಾಟಕದ ಸಂದರ್ಶನದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮ ಸಂದರ್ಶನ ಆಗ್ಬಿಟ್ರೆ, ಆತ್ಮ ಸಂದರ್ಶನದ ಒಂದು ಪವಿತ್ರವಾಗಿರ್ತಕ್ಕಂಥ ನಿಮಿಷವಾಗ್ಬಿಟ್ರೆ ಅದಕ್ಕಿಂತಲೂ ದೊಡ್ಡದು ಇನ್ಯಾವುದು ಬೇಕಾಗಿಲ್ಲ ಅನ್ನೋ ಮಾತು. ನಾಟಕದಿಂದ ಗೀತ, ಗೀತದಿಂದ ನೀತ, ನೀತದಿಂದ ಪ್ರೀತ, ಪ್ರೀತದಿಂದ ಸುನೀತ, ಸುನೀತದಿಂದ ವಿನೀತ, ವಿನೀತದಿಂದ ಮಾನವತಾ ನವನೀತ, ಮಾನವತಾ ನವನೀತದಿಂದ ಪ್ರಪಂಚದ ಪರಮ ಪುನೀತ. ಪ್ರಪಂಚದ ಪರಮ ಪುನೀತನಾಗಬೇಕಾದ್ರೆ ಕಲಾರಂಗದ ಅತಿಶಯವಾದ ಆಶೀರ್ವಾದದ ಶ್ರೀರಕ್ಷೆ ಬೇಕು ಅನ್ನೋ ಮಾತನ್ನ ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಹೇಳ್ತಾ ಇದ್ರು.